ಶ್ರಾವಣಿ ಸಮೀರಾಚಾರ್, ಸರ್ವಾರ್ಥ ಸಮೀರಾಚಾರ್, ಎಲ್ಲಿ ಬಂದಿರಿ? ಪಶುಪತಿನಾಥ್ ಜಯ ಪಶುಪತಿನಾಥ್ ಜಯ ಪಶುಪತಿನಾಥ್. ಸರ್ವಾರ್ಥ, ನಾವು ಪಶುಪತಿನಾಥಕ್ಕೆ ಬಂದ್ವಿ. ಎಷ್ಟೋ ಗುಡ್ಡ ಬೆಟ್ಟ ಪರ್ವತಗಳನ್ನ ದಾಟಿ ಬಂದ್ವಿ. ನಿನ್ನೆ ಸಂಜೆ ಬಿಟ್ಟವ್ರು ಈಗ ಒಂದು 24 hours ತಗೊಂಡ್ವಿ. ಬಟ್ ಇಲ್ಲಿ ಬರ್ಲಿಕ್ಕೆ ಸರಿಯಾದ ಬೋರ್ಡ್ಗಳು ಏನು ವ್ಯವಸ್ಥೆ ಮಾಡಿಲ್ಲ, ಆಮೇಲೆ ನೆಟ್ವರ್ಕ್ ಬೇರೆ ಇದ್ದಿದ್ದಿಲ್ಲ, ಹಂಗಾಗಿ ಬಂದ್ವಿ. ಸೊ ಈಗ ನಾವು ದರ್ಶನಕ್ಕೆ ಹೊರಟಿವಿ, ಬರೀ ದರ್ಶನ ಮಾಡಿಸ್ತೀವಿ. ಸರ್ವಾರ್ಥ ಒಂದ್ಸತಿ ಹೇಳು, ಜಯ ಪಶುಪತಿನಾಥ್ ಜಯ. ಚಲೋ 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 ಚಲೋ. ನೇಪಾಳದೊಳಗೆ ನಾವು ಇಳ್ಕೊಂಡಿದ್ದೆಲ್ಲೇ ಅಂತಂದ್ರೆ ಪಶುಪತಿನಾಥದ ದೇವಸ್ಥಾನದ ಹತ್ತಿರದೊಳಗೇ ನಾವು ಇಳ್ಕೊಂಡಿದ್ವಿ. ಅಲ್ಲೇ ರೂಮ್ ರೇಟ್ ಎಷ್ಟಿತ್ತಪ್ಪ ಅಂತಾರೆ, 2000 ನೇಪಾಳಿ ರೂಪಾಯಿ. ಅಂದರೆ ಹೆಚ್ಚು ಕಡಿಮೆ ನಮ್ಮ ಭಾರತ ದೇಶದ 1000 ರೂಪಾಯಿ ಆಗ್ತದೆ. ನಮ್ಮ 1000 ರೂಪಾಯಿ ಅಂತಂದ್ರೆ ಅವ್ರದ್ದು 2000 ರೂಪಾಯಿ. ಸೊ ಹಿಂಗೆ ರೇಟ್ ಇತ್ತು. ಸೊ ಅಲ್ಲೇ ಊಟದ ಖರ್ಚುನೂ ಭಾಳ ಅದ, ಯಾಕಂತಂದ್ರೆ ಅಲ್ಲಿ ಏನೂ ಅಷ್ಟು ಲಘುದೊಳಗೆ ಸಿಗೋದಿಲ್ಲ. ಅದರೊಳಗೆ ನೀವು ಅಕಸ್ಮಾತ್ ಆಗಿ ಅನ್ನ ಏನಾರು ತೊಗೊಂಡ್ರಿ ಅಂತಂತಂದ್ರೆ ಇನ್ನೂ ರೇಟು ಹೆಚ್ಚಿಗೆನೇ ಆಗಿಬಿಡ್ತದೆ. ಅದನ್ನೆಲ್ಲ ನೋಡಿದ ಕೂಡ ನಮಗೆ ಅನಿಸಿದ್ದೇನಪ್ಪ ಅಂತಂದ್ರೆ ನಮ್ಮ ಭಾರತ ದೇಶ ಬಹಳ ಸಮೃದ್ಧವಾಗಿದೆ. ಅಲ್ಲೇ ನೇಪಾಳದೊಳಗೆ ಹೆಂಗೆ ಅಂತಂತಂದರೆ, ಇಡ್ಲಿ ತೊಗೊಂಡ್ರೆ ಇಡ್ಲಿಗೆ ರೊಕ್ಕ, ಅದ್ರ ಜೊತೆ ಚಟ್ನಿ ಬೇಕಂದ್ರೆ ಚಟ್ನಿಗೂ ರೊಕ್ಕ, ಸಾಂಬಾರು ಬೇಕಂದ್ರೆ ಸಾಂಬಾರಿಗೂ ರೊಕ್ಕ. ಹಿಂಗೆ ಅಂದರೆ ನಮ್ಮಲ್ಲಿ ಹೆಂಗೆ ಇಡ್ಲಿ ತೊಗೊಂಡ್ರಿ ಅಂತಂದ್ರೆ ಎಷ್ಟು ಬೇಕಾದಷ್ಟು ಚಟ್ನಿ ಕೊಡ್ತಾರೆ, ಎಷ್ಟು ಬೇಕಾದ ಸಾಂಬಾರು ಕೊಡ್ತಾರೆ. ಅಲ್ಲಿ ಹಂಗಿಲ್ಲರಿಪ್ಪ, ಇಡ್ಲಿ ತೊಗೊಂಡ್ರಿ ಅಂತಂದ್ರೆ ಇಡ್ಲಿಗೆ ರೊಕ್ಕ ಬೇರೆ, ಚಟ್ನಿ ತೊಗೊಂಡ್ರೆ ಚಟ್ನಿಗೆ ರೊಕ್ಕ ಬೇರೆ, ಸಾಂಬಾರು ತೊಗೊಂಡ್ರಿ ಅಂತಂದ್ರೆ ಸಾಂಬಾರಿಗೆ ರೊಕ್ಕ ಬೇರೆ. ಸೊ ಹಿಂಗೆ ಇಡ್ಲಿ, ಚಟ್ನಿ, ಸಾಂಬಾರು ಈ ಮೂರನ್ನೂ ಕೂಡ ಖರೀದಿ ಮಾಡಿ ತಿನ್ನೋದ್ರೊಳಗೆ 7-11 ಆತು. ಅಲ್ಲಿ ಏನೂ ಅಷ್ಟು ಲಘುನೇ ನಿಮಗೆ ಬೇಕಂದದ್ದು ಲಘು ಸಿಗೋದೇ ಇಲ್ಲ. ಕೈಪಲ್ಯ ಅದೆಲ್ಲ ಓಕೆ, ಅಡ್ಡಿ ಇಲ್ಲ. ಆದರೆ ಉಳಿದದ್ದು ಅನ್ನ ಬೇಕು, ಚಪಾತಿ ಬೇಕು, ಮತ್ತೊಂದು ಬೇಕು, ಮುಗ್ದೊಂದು ಬೇಕು, ನಮ್ಮ ಭಾರತ ದೇಶದ ಊಟ ಬೇಕು ನಿಮಗೆ ಅಂತಂದರೆ ಅವಾಗ ಒಂದು ಸ್ವಲ್ಪ ಕಠಿಣದ. ಹಂಗಿದ್ರೆ ಅವ್ರು ಏನು ತಿಂತಾರೆ ಅಂತಂತಂದ್ರೆ, ಏನಿಲ್ಲ ನೋಡಿರಿ, ಈ ನಾವೇನು ಚಪಾತಿ ಮಾಡ್ತೀವಿ ಆ ಚಪಾತಿನ ಚಾದೊಳಗೆ ಎದ್ಕೊಂಡು ತಿಂತಾರೆ, ಅದೇ ಅವ್ರ ದೊಡ್ಡ ಟೈಮ್ ಪಾಸ್. ಅಷ್ಟರೊಳಗೇ ನಮ್ಮ ಸರ್ವಾರ್ಥಾಗ ಒಂದು ಸಣ್ಣ ಫ್ರೆಂಡ್ ಸಿಕ್ಕಲು. ಆ ಫ್ರೆಂಡು ಒಂದು ಬಲೂನ್ ಹಿಡ್ಕೊಂಡಿದ್ಲು, ಬಲೂನ್ 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 ಅಂತ ಹೇಳಿ ಸರ್ವಾರ್ಥ ಆಕಿನ ಜೊತೆ ಫ್ರೆಂಡ್ಶಿಪ್ಪು ಮಾಡಿಕೊಂಡ್ಲು. ಸೊ ಹಿಂಗೆ ಬಹಳ ಸುಂದರವಾದಂತಹ ಒಂದು ಫ್ರೆಂಡನ್ನು ಪಡೆದಂತಹ ಸರ್ವಾರ್ಥ ರಾತ್ರಿ ನಾವು ಹೋಟೆಲಿಗೆ ಬಂದ್ವಿ. ಹೋಟೆಲಿಗೆ ಬಂದಾಗ ಅಲ್ಲೇ ನಮಗೊಂದು ಆಶ್ಚರ್ಯ ಕಾದಿತ್ತು. ನಮ್ಮ ಸರ್ವಾರ್ಥಾಗ ಭಾಳ ಪ್ರೀತಿ ಏನು ಅಂತಂದರೆ, ನೀವ ನೋಡ್ರಿ ವಿಡಿಯೋದೊಳಗೆ, ಇಲ್ಲಿ ನೋಡ್ರಿ ಹೆಂಗೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳಿಕತ್ತಾಳ ನಮ್ಮ ಸರ್ವಾರ್ಥ. ಆಮೇಲೆ ಆಕಿ ಶರ್ಟ್ ಜಗ್ಲಿಕತ್ಕೊಳು, ಜಗ್ಬಾರ್ದು ಜಗ್ಬಾರ್ದು ಅಂತ ಹೇಳಿದ್ವಿ. ಆವಾಗ ಆಕಿ ಬಿಟ್ಲು, ಬಿಟ್ಕೊಳ್ಳೇನ ಬಂದ್ವಿ ನಾವು ಹೋಟೆಲಿಗೆ. ನಮ್ಮ ಸರ್ವಾರ್ಥನ ಆಶ್ಚರ್ಯ ಇಲ್ಲ ಸರ್, ಒಂದು ಫಿಶ್ ಅಲ್ಲೇ ಕೂಡ್ತಾಳ ಕಾಲೇ ಬೇಡ. ಸವರ್ಥ ನಡಿ ಭೂಗುಂಬ. ಈಗ ಸರ್ವಾರ್ಥ ಫಿಶ್ ಅಲ್ಲದ ಏನದು, ಏನು ಅಕ್ಕಿ ಏನಿದು, ಫಿಶ್ ಏನು ಫಿಶ್ ಟಾಟಾ ಫಿಶ್. ನಾವು
ಯಾರ್ದು ಪಶುಪತಿನಾಥ ದರ್ಶನ ಮಾಡ್ಕೊಂಡು ಬರ್ತೀವಿ ಪ್ಲೀಸ್ ಅಂತ ಬಂತಿಲ್ಲ ಕಟ್ಟ ಮಾಡಿ.